ಮಂಡ್ಯದಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ಕಾರ್ಯಕರ್ತರು ತಿರುಗಿ ಬಿದ್ದಿದ್ದಾರೆ. ಜೆಡಿಎಸ್ ವಿರುದ್ಧ ಕೆಆರ್ ಪೇಟೆಯಲ್ಲಿ ಕಾರ್ಯಕರ್ತರ ಅಸಮಾಧಾನ ಭುಗಿಲೆದ್ದಿದೆ. ದೇವೇಗೌಡರ ಕುಟುಂಬದ ವಿರುದ್ಧ ಮಂಡ್ಯದಲ್ಲಿ ಕಾರ್ಯಕರ್ತರು ತಿರುಗಿ ಬಿದ್ದಿದ್ದಾರೆ. ಜೆಡಿಎಸ್ ವಿರುದ್ಧ ಕೆಆರ್ ಪೇಟೆಯಲ್ಲಿ ಕಾರ್ಯಕರ್ತರ ಅಸಮಾಧಾನ ಭುಗಿಲೆದ್ದಿದೆ. ಕೆಆರ್ ಪೇಟೆ ಕ್ಷೇತ್ರದ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ. ಒಂದು ಕಡೆ ಹೆಚ್ಡಿ ರೇವಣ್ಣ ವಿರುದ್ಧ ಬಹಿರಂಗವಾಗಿಯೇ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ ಕಾರ್ಯಕರ್ತರು. ಮಾಜಿ ಸಚಿವ ಹೆಚ್ಡಿ ರೇವಣ್ಣ ವಿರುದ್ಧ ಶೀಲನೆರೆ ಕಾರ್ಯಕರ್ತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಡಿಕೆ ವಿರುದ್ಧ ಪೋಸ್ಟ್ ಅನ್ನು ಹಾಕಲಾಗ್ತಿದೆ. ಮಾಜಿ ಸಿಎಂ ಹೆಚ್ಡಿಕೆ ವಿರುದ್ಧ ಪೋಸ್ಟ್ ಹಾಕಿ ಕಿಕ್ಕೇರಿ ಸುರೇಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದಲ್ಲಿ ಹೆಚ್ಡಿ ಮಂಜು ಬದಲಿಗೆ ಹೆಚ್ಡಿ ರೇವಣ್ಣಗೆ ಟಿಕೆಟ್ ಕೊಡ್ತಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀಲನೆರೆ ಜೆಡಿಎಸ್ ಕಾರ್ಯಕರ್ತ ಮರಡಹಳ್ಳಿ ಯೋಗೇಶ್ ರೇವಣ್ಣ ವಿರುದ್ಧ ವಾಗ್ದಾಳಿಯನ್ನ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಡೆಸಲಾಗ್ತಿದೆ. ಮತ್ತೊಂದೆಡೆ ಜೆಡಿಎಸ್ ಮುಖಂಡ ಬಿಎಲ್ ದೇವರಾಜುಗೆ ನೀಡಿದ್ದಕ್ಕೆ ಆಕ್ರೋಶ ಕೇಳಿಬಂದಿದೆ. ಮಂಡ್ಯದಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ಕಾರ್ಯಕರ್ತರು ತಿರುಗಿ ಬಿದ್ದಿರುವಂತಹ ಘಟನೆ ಇದು. ಕೆಆರ್ ಪೇಟೆ ಕ್ಷೇತ್ರದಿಂದ ರೇವಣ್ಣ ಅವರನ್ನು ಸ್ಪರ್ಧೆಗೆ ಇಳಿಸಬೇಕು ಅನ್ನುವಂಥದ್ದು ದೊಡ್ಡಗೌಡರ ಅಂದರೆ ದೇವೇಗೌಡರ ಒಂದು ಪ್ಲ್ಯಾನ್. ಅಂದರೆ ಇಲ್ಲಿ ಭವಾನಿ ರೇವಣ್ಣ ಅವರಿಗೆ ಹಾಸನ ಟಿಕೆಟ್ ಏನಾದರೂ ಕೈ ತಪ್ಪಿದ್ರೆ ಅವರನ್ನು ಹೊಳೆ ನರಸೀಪುರ ಕ್ಷೇತ್ರದಿಂದ ಸ್ಪರ್ಧೆಗೆ ಇಳಿಸಿ ಹೆಚ್ ಡಿ ಕೋಟೆಯಿಂದ ಅಲ್ಲ ಸಾರಿ ಕೆಆರ್ ಪೇಟೆಯಿಂದ ರೇವಣ್ಣ ಅವರನ್ನು ಸ್ಪರ್ಧೆಗೆ ಇಳಿಸಬೇಕು ಅನ್ನುವಂಥದ್ದು. ಅಂದರೆ ಈ ನಿರ್ಧಾರ ಇನ್ನೂ ಫೈನಲ್ ಆಗಿಲ್ಲ, ಅದಾಗಲೇ ಅಲ್ಲಿ ಅಸಮಾಧಾನ ಸ್ಫೋಟಗೊಂಡಿರುವಂಥದ್ದು. ಕಾರ್ಯಕರ್ತರು ಜೆಡಿಎಸ್ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಇಲ್ಲಿ ಬರಬಾರ್ದು ಕೆಆರ್ ಪೇಟೆಗೆ, ಯಾಕೆ ಅಂದ್ರೆ ಇಲ್ಲಿ ಆಲ್ರೆಡಿ ಎಚ್ ಟಿ ಮಂಜುಳ ಅವ್ರನ್ನ ಅವ್ರ ಪಕ್ಷದಿಂದ ಗುರುತಿಸವ್ರೆ, ಕುಮಾರಸ್ವಾಮಿ ಅವರ ಟಿಕೆಟ್ ಘೋಷಣೆ ಮಾಡವ್ರೆ. ಅದರಿಂದ ಯಾವುದೇ ಕಾರಣಕ್ಕೂ ಇವತ್ತು ಕೆಆರ್ ಪೇಟೆಗೆ ರೇವಣ್ಣ ಅವ್ರು ಬರಬಾರ್ದು ಅಂತ ನಮ್ಮ ಕಳಕಳಿ. ಅವರೆಲ್ಲ ಬೇರೆ ಕಡೆ ಹೋಗಿ ಹೊರಗಡೆ ಇರತಕ್ಕಂಥ ಯಾವುದೋ ಒಂದು ಕ್ಷೇತ್ರದಲ್ಲಿ ಖಾಲಿ ಇರತಕ್ಕಂಥ ಕ್ಷೇತ್ರದಲ್ಲಿ ಹೋಗಿ ನಿಂತ್ಕೊಳ್ಳಿ, ಅಲ್ಲಿ ಗೆಲ್ಲಿ. ಕೆಆರ್ ಪೇಟೆಯಲ್ಲಿ ಇವತ್ತು ಗೌಡ್ರ ಜನಾಂಗ ಜಾಸ್ತಿ ಇದೆ ಅಂತೇಳಿ ಇಲ್ಲಿ ಬಂದು ನಿಂತ್ಕೊಂಡು ನಾನು ಗೆಲ್ತೀನಿ ಅನ್ನೋದು ಬಹಳ ಮಹಾ ತಪ್ಪು ಇವ್ರದು. ಇವಾಗಲೇ ಆಲ್ರೆಡಿ ಇವರು ಅಪ್ಪ ಮಕ್ಕಳು ಪಕ್ಷ ಅಂತೇಳಿ ಎಲ್ಲ ಕಡೆ ಗುರುತಿಸ್ಕೊಂಡು ಇವ್ರ ಮನೆಯಲ್ಲಿ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಇವತ್ತು ರಾಜಕೀಯ ಇಳಿದಿದ್ದಾರೆ. ಅಂಥದ್ರಲ್ಲಿ ಕೆಆರ್ ಪೇಟೆಗೆ ಬಂದು ಗೆಲ್ಲಬೇಕು ಅಂತೇನಿಲ್ಲ, ಇವರು ಉತ್ತರ ಕರ್ನಾಟಕಕ್ಕೋ ಮಂಗಳೂರಿಗೆ ಹೋಗಿ ಗೆದ್ಕೊಳ್ಳಿ, ಕೆಆರ್ ಪೇಟೆಗೆ ಬಂದು ಗೆಲ್ಲಬೇಕು ಅನ್ನೋ ಅವಶ್ಯಕತೆ ಇವ್ರಿಗೇನಿಲ್ಲ. ಸೊ ಇವರು ಅಷ್ಟು ಕೇಪಬಿಲಿಟಿ ಇರ್ತಕ್ಕಂಥವ್ರು, ಎಬಿಲಿಟಿ ಇರ್ತಕ್ಕಂಥವ್ರು, ಇವತ್ತು ರಾಜಕೀಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಎಲ್ಲಿ ನಮ್ಮ ಒಂದು ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಇಲ್ಲ, ಎಲ್ಲಿ ಒಂದು ಪಕ್ಷದ ಒಂದು ಬೆಳವಣಿಗೆ ಮಾಡೋಕ್ಕಾಯ್ತಲ್ಲ ಅಂಥ ಒಂದು ಜಾಗದಲ್ಲಿ ಹೋಗಿ ಇವರು ಬೆಳವಣಿಗೆ ಮಾಡಿ ಅಲ್ಲಿ ಇವರು ಪಕ್ಷನ ಕಟ್ಟು ಗೆಲ್ಲಿ, ಎಲ್ಲೋ ಒಂದ್ ಕಡೆ ಗೆಲ್ಬಹುದು ಅಂತ ಒಂದು ಜಾಗದಲ್ಲಿ ಬಂದು ಗೆಲ್ಲೋದಲ್ಲ, ಅದು ಭಾರಿ ಮುಟ್ಟಾಳ್ತಾನೆ ಅವ್ರದ್ದು. ಈಗ ಮಂಜಣ್ಣ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಒಂದು ಮೂಲ ಜೆಡಿಎಸ್ ಕಾರ್ಯಕರ್ತ ಆಗಿ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ 100% ನಮ್ಮ ಕೇರ್ ಪಟ್ಟಲ್ಲಿ ನಮ್ಮ ಮಂಜಣ್ಣ ಟಿಕೆಟ್ ಏನ್ ಘೋಷಣೆ ಮಾಡಿ ಅದನ್ನ ಏನಾದ್ರು ಕ್ಯಾನ್ಸಲ್ ಮಾಡೋದೆ ಅಂದ್ರೆ ನಾವು ಜೆಡಿಎಸ್ ಪಕ್ಷದಿಂದ ಬೇರೆ ಪಕ್ಷಕ್ಕೆ ತೋರಿಬೇಕಾಗುತ್ತೆ 100%. ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಾಲಕೃಷ್ಣ, ಕೆಆರ್ ಪೇಟೆಯಿಂದ ಹೆಚ್ ಡಿ ರೇವಣ್ಣ ಅವ್ರನ್ನ ನಿಲ್ಲಿಸಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ದೇವೇಗೌಡರ ಲೆಕ್ಕಾಚಾರ, ಒಂದೇ ಕಲ್ಲಿನಲ್ಲಿ 3-4 ಹಕ್ಕಿ ಹೊಡಿಬಹುದು, ಯಾವ ಕ್ಷೇತ್ರದಿಂದ ನಿಂತರೂ ಅಲ್ಲಿ ರೇವಣ್ಣ ಅವರು ಗೆಲ್ತಾರೆ ಅನ್ನುವಂತಹ ಒಂದು ಭರವಸೆ ಇತ್ತು ದೇವೇಗೌಡರಿಗೆ. ಆದರೆ ಈ ಬೆಳವಣಿಗೆಯಿಂದ ಎಲ್ಲ ಉಲ್ಟಾ ಆಗುತ್ತೆ ಅಂತೇನಾದರೂ ಅನ್ನಿಸ್ತಿದೆಯಾ ಅಲ್ಲಿನ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡೋದಾದರೆ? ಹೌದು ರಜನಿ, ಏನು ಜೆಡಿಎಸ್ ನ ಭದ್ರಕೋಟೆ ಅಂತ ಹೇಳ್ತಾ ಇದ್ರು, ನಿಜವಾಗ್ಲೂ ಆ ಭದ್ರಕೋಟೆ ಚಿತ್ರ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಏನಂದ್ರೆ ಇಲ್ಲಿ ತಮ್ಮ ಸ್ವಂತ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಬೇರೆ ಕಾರ್ಯಕರ್ತರನ್ನ ಬಲಿ ಕೊಡ್ತಾ ಇರುವಂತದ್ದು. ಅಂದ್ರೆ ಸ್ವಲ್ಪ ಸಾಮಾನ್ಯ ಕಾರ್ಯಕರ್ತರು 30-35 ವರ್ಷದಿಂದನೂ ಕೂಡ ಏನು ದೇವೇಗೌಡರಿಗೋಸ್ಕರನೇ ಕೆಲಸ ಮಾಡ್ಕೊಂಡ್ಬಂದಂತ ಕಾರ್ಯಕರ್ತರನ್ನ ಇವರು ಬಲಿ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇಡೀ ಜಿಲ್ಲೆಯಲ್ಲಿ ಕೇಳ್ಬರ್ತಾ ಇರುವಂತದ್ದು. ಏನು ಕಳೆದ ಬಾರಿ ಇಲ್ಲಿ ಯಾರು ಇಲ್ಲ ಅಂತೇಳಿ ನಿಖಿಲ್ ಕುಮಾರ್ ಅವ್ರನ್ನ ನಿಲ್ಲಿಸಿ ಆ ಒಂದು ಚುನಾವಣೆ ಎದುರಿಸಿದಂತದ್ದು, ಅವಾಗ್ಲೂ ಕೂಡ ಜನರೇ ಒಂದು ಪಾಠ ಕಲಿಸಿದ್ದಾರೆ. ಈಗ ಮತ್ತೆ ಅದೇ ತಪ್ಪು ಮಾಡೋಕೆ ಕೂಡ ಹೊರಟಿದ್ದಾರೆ. ಏನು ಜೆಡಿಎಸ್ ನ ಭದ್ರಕೋಟೆಗಳಾಗಿದ್ದಂತ ಅದು ಹಾಸನ ಭಾಗಕ್ಕೆ ಅಟ್ಯಾಚ್ ಆಗಿದ್ದಂತ ಕೆಆರ್ ಪೇಟೆ ಮತ್ತೆ ನಾಗಮಂಗಲ ಎರಡು ದೇವೇಗೌಡರ ಹೆಸರಲ್ಲೇ ಅಲ್ಲಿ ಗೆದ್ದು ಬರ್ತಾ ಇದ್ದು ಅಂತಾನು ಕೂಡ ಹೇಳ್ಬೋದು. ಈಗ ಏನು ಅಲ್ಲಿ ರೇವಣ್ಣ ಅವ್ರನ್ನ ಕೆಆರ್ ಪೇಟೆಗೆ ತರಬೇಕು ಅನ್ನೋ ಒಂದು ವಿಷಯ ಗುಸುಗುಸು ಇಡೀ ತಾಲೂಕಿನಲ್ಲಿ ಹಬ್ಬಿದಂತ ಸಂದರ್ಭದಲ್ಲಿ ಈಗ ಕಾರ್ಯಕರ್ತರೇ ಒಂದು ಆಕ್ರೋಶ ಹೊರಹಾಕಿದ್ದಾರೆ. ಈಗಾಗಲೇ ಏನಂದ್ರೆ ಈ ಟಿಕೆಟ್ ವಿಚಾರದಲ್ಲಿ ಎಚ್ ಟಿ ಮಂಜು ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಿರೋದಕ್ಕೆ ಅದು ಇನ್ನೊಂದು ಬಣ ಕೂಡ ಉತ್ಪತ್ತಿಯಾಗಿದೆ. ಅಂದ್ರೆ ಏನಂತ ಅಂದ್ರೆ ಕಳೆದ ಬಾರಿ ಉಪಚುನಾವಣೆಯಲ್ಲಿ ಸೋತಂತ ದೇವರಾಜ್ ಅವರು ಕೂಡ ಈಗಾಗಲೇ ಮುಂಚ್ಕೊಂಡು ಬೇರೆ ಕಡೆ ಅಂದ್ರೆ ಮುಂಚ್ಕೊಂಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಮತ್ತೆ ರೇವಣ್ಣ ಅವ್ರನ್ನ ತರ್ತಾರೆ ಅಂದ್ರೆ ಇವರು ಇಡೀ ಕುಡು ತಮ್ಮ ಕುಟುಂಬಕ್ಕೋಸ್ಕರ ಇಡೀ ಕಾರ್ಯಕರ್ತರ ಕುಟುಂಬಗಳನ್ನೇ ಒಂದು ಬಲಿ ಕೊಡಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದಾರೆ. ಆ ರೀತಿ ಏನಾದ್ರೂ ಬೆಳವಣಿಗೆಗಳಾದ್ರೆ ಇಡೀ ಜೆಡಿಎಸ್ ನಲ್ಲಿ ಒಂದು ತಳಮಳನೆ ಉಂಟಾಗುತ್ತೆ, ಅಂದ್ರೆ ಇಡೀ ಜೆಡಿಎಸ್ ಚಿತ್ರ ಚಿತ್ರ ಆಗುತ್ತೆ ಅಂತಾನೆ ಹೇಳ್ಬೋದು.
ಹೇಳ್ಬೋದು ರಜನಿ. ಫ್ರೀಡಂ ಆಪಲ್ ಕಲ್ತು ಕಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.